ಈಗ ನಮ್ಮೆಲ್ಲರಿಗೂ ಇರುವಂತಹ ಒಂದು ಆತಂಕ ಏನಪ್ಪ ಅಂದ್ರೆ ಅದು ಕೊರೋನಾ ಮತ್ತೆ ಕಾಟ ಕೊಡ್ತಾ ಇದೆ ಅಂತ. ರಾಜ್ಯದಲ್ಲೊಂದು ಸಾವು ಕೂಡ ಆಗೋಗಿದೆ, ರಾಜ್ಯದಲ್ಲಿ ಮತ್ತೆ ಆತಂಕ ಉಂಟು ಮಾಡ್ತಾ ಇದೆ ಈ ಮಹಾಮಾರಿ ಕೊರೋನಾ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 22 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆ ಆಯಿತು. ಬ್ರೇಕಿಂಗ್ ನ್ಯೂಸ್. ಅಂಥದ್ದೇನ್ ಕಾಟ ಕೊಡಲ್ಲ JN1 ಈ ಕೊರೋನಾದ ರೂಪಾಂತರಿ ವೈರಸ್ ಈಗ ಅತಿ ವೇಗವಾಗಿ ಹರಡ್ತಾ ಇದೆ. ಲೆಟ್ಸ್ ಸಿ ಮುಂದಿನ ಹಂತದಲ್ಲಿ ಏನೇನಾಗುತ್ತೆ, ಬೆಳವಣಿಗೆ ಕಾದ್ ನೋಡಬೇಕು. ಆದ್ರೆ ಒಂದು ಅಲರ್ಟ್ ಅಷ್ಟೇ ಇದು, ಎಚ್ಚರಿಕೆ, ಹೆದರಿಕೆ ಎಲ್ಲ ಎಚ್ಚರಿಕೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 22 ಜನರಿಗೆ ಕೊರೋನಾ ಪಾಸಿಟಿವ್ ಬಂತು. ಬೆಂಗಳೂರು ಸಿಟಿ 19 ಜನರಿಗೆ ಕೊರೋನಾ ಸೋಂಕು. ಬೆಂಗಳೂರಿನ ಮಹಾಜನಗಳೇ ಎಚ್ಚೆತ್ಕೋಬೇಕೀಗ ಕರ್ನಾಟಕದವರು. ಆನ್ ವಿಸ್ತಾರ ನ್ಯೂಸ್, ಇದ್ರ ಬಗ್ಗೆ ನಮ್ಮ ಕಾಳಜಿ ನಿಮ್ಮ ಆರೋಗ್ಯದ ಮೇಲೆ. ಬೆಂಗಳೂರು ಸಿಟಿ 19 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ದಕ್ಷಿಣ ಕನ್ನಡದಲ್ಲಿ ಒಬ್ಬರು, ಬಳ್ಳಾರಿಯಲ್ಲಿ ಇಬ್ಬರು. ನಿನ್ನೆ ಒಂದೇ ದಿನ 22 ಜನರಿಗೆ ಕೊರೋನಾ, ಅದರಲ್ಲೂ ಕೋವಿಡ್ ಈ ರೂಪಾಂತರಿ ವಯಸ್ಸಿದೆಯಲ್ಲ JN1 ಅದೀಗ ಕಾಟ ಕೊಡ್ತಾ ಇದೆ. ಕೊರೋನಾ ಸೋಂಕಿಗೆ ಈಗಾಗಲೇ ಬೆಂಗಳೂರಿನಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. 44 ವರ್ಷದ ಪುರುಷ, 26 ವರ್ಷದ ವೃದ್ಧ, 76 ವರ್ಷದ ವೃದ್ಧ ಇಬ್ಬರು ಕೂಡ ಬಲಿಯಾಗಿದ್ದಾರೆ ಈ ಕೊರೋನಾ ದಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳು, ಆಕ್ಟಿವ್ ಕೇಸಸ್ 92-92. ಇವತ್ತು ಹಾಗೆ ಮುಂದುವರೆದ್ರೆ ಸೆಂಚುರಿ ದಾಟ ಮುಂದಕ್ಕೆ ಹೋಗುತ್ತೆ. ಕೊರೋನಾ ಪಾಸಿಟಿವಿಟಿ ರೇಟ್ ಈ ಕ್ಷಣಕ್ಕೆ %2.47. ನಾಟ್ ಎ ಗುಡ್ ಸೈನ್. ಶುರುವಾಗ್ತಿರೋದೆ ಈಗ, ಆಗಲೇ 2.5%. ದಿನ ಯಾವಾಗಲೂ ಹೆಂಗೆ ಗೊತ್ತಾ, ಇವತ್ತು 2.5% ಇರುತ್ತೆ, ಒಂದು 3-4 ದಿನ ಕಳೆದ್ರೆ ಆಗಲೇ ಅದು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಕೊರೋನಾ ಆ ರೂಪಾಂತರಿ ವೈರಸ್ ಕಾಟ ಕೊಡೋದೇ ಹೀಗೆ. ಸೊ ಹುಷಾರಾಗಿರಿ. 60 ವರ್ಷ ಮೇಲ್ಪಟ್ಟವರು ಮತ್ತು ಇನ್ನಿತರರು ಯಾರಿದ್ದೀರಿ, ತುಂಬ ಜನ ಇದ್ದಾಗ ಮಾಸ್ಕ್ ಹಾಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಬೇಡಿ. ರಾಜ್ಯದಲ್ಲಿ ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸರ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.